ನಮಸ್ಕಾರ, ಅಮೋಘವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತಿಪಟೂರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಛಲವಾದಿ ಮಹಾಸಭಾ ಹಾಗೂ ದಲಿತ ಪರ ಸಂಘಟನೆಗಳಿಂದ ಮಹಿಷಾಸುರನ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಮಹಿಷಾದಸರಾ ಆಚರಣೆ ಮಾಡಲಾಯಿತು. ಶಾರ್ಟ್ ಸರ್ಕ್ಯೂಟ್ನಿಂದ ವಿದ್ಯುತ್ ಲೈನ್ನಲ್ಲಿ ಬೆಂಕಿ ಕಾಣಿಸಿಕೊಂಡ ಘಟನೆ ಕೋಲಾರ ಜಿಲ್ಲೆಯ ಮಾಲೂರು ರೈಲ್ವೆ ನಿಲ್ದಾಣದಲ್ಲಿ ನಡೆದಿದೆ. ಮಾರಿಕುಪ್ಪಂ ರೈಲು ನಿಲ್ದಾಣಕ್ಕೆ ಬರುತ್ತಿದ್ದಂತೆ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ಕಾಣಿಸಿಕೊಂಡಿತ್ತು. ಇದರಿಂದ ಪ್ರಯಾಣಿಕರಲ್ಲಿ ಆತಂಕ ಎದುರಾಗಿತ್ತು. 2 ನಿಮಿಷಗಳ ಕಾಲ ಕಾಣಿಸಿಕೊಂಡ ಬೆಂಕಿಯಿಂದಾಗಿ ಪ್ರಯಾಣಿಕರು ಆತಂಕಕ್ಕೆ ಒಳಗಾಗಿದ್ರು. ರೈಲಿನಲ್ಲಿ 500 ಜನರು ಪ್ರಯಾಣಿಸುತ್ತಿದ್ದರು ಎಂದು ತಿಳಿದು ಬಂದಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ರೈಲಿನಿಂದ ಇಳಿದು ಕೆಲ ಪ್ರಯಾಣಿಕರು ಓಡಿ ಹೋಗಿದ್ದಾರೆ. ಬೆಂಕಿ ನಂದಿಸಿದ ಬಳಿಕ ಮತ್ತೆ ಸಂಚಾರ ಆರಂಭವಾಗಿದೆ. ಅದೃಷ್ಟವಶಾತ್ ಯಾವುದೇ ಅನಾಹುತ ಸಂಭವಿಸಿಲ್ಲ. ಸಕಾಲಕ್ಕೆ ಎಚ್ಚೆತ್ತುಕೊಂಡಿದ್ದರಿಂದ ಭಾರಿ ಅನಾಹುತವೊಂದು ತಪ್ಪಿದೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ನೇತಾಜಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಪ್ಲಾಸ್ಟಿಕ್ ಮುಕ್ತ ಅಭಿಯಾನ ಕುರಿತು ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ತಾಲೂಕು ದಂಡಾಧಿಕಾರಿಗಳಾದ ಶಿರಿಂತಾಜ್ ಹಾಗೂ ಪುರಸಭೆ ಮುಖ್ಯಾಧಿಕಾರಿಗಳಾದ ಸತ್ಯನಾರಾಯಣ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕೇಂದ್ರ ಸರ್ಕಾರ ಪ್ಲಾಸ್ಟಿಕ್ ಮುಕ್ತ ಭಾರತವನ್ನಾಗಿ ಮಾಡಲು ಹಲವು ಜಾಹೀರಾತು ನೀಡಿ ಎಚ್ಚರಿಸುತ್ತಲೇ ಇದೆ. ನಗರಸಭೆ ಹಾಗೂ ಪುರಸಭೆ ಅಧಿಕಾರಿಗಳು ಪ್ಲಾಸ್ಟಿಕ್ ಮಾರಾಟ ಮಾಡುವ ಅಂಗಡಿ ಮಾಲೀಕರಿಗೆ ಹಾಗೂ ಗ್ರಾಹಕರಿಗೆ ದಂಡವನ್ನ ವಿಧಿಸಿದ್ರು. ಸಾರ್ವಜನಿಕರು ಪ್ಲಾಸ್ಟಿಕ್ ಬಳಕೆಯನ್ನ ಮಾಡುತ್ತಲೇ ಇದ್ದಾರೆ. ಆದ್ದರಿಂದ ಹಲವು ಸಂಘ ಸಂಸ್ಥೆಗಳು ಕೈಜೋಡಿಸಿ ಅರಿವು ಮೂಡಿಸಲು ಮುಂದಾಗಿದ್ದು ಭಿತ್ತಿ ಪತ್ರಗಳನ್ನ ಹಿಡಿದು ಪಟ್ಟಣದ ಬೀದಿ ಬೀದಿಗಳಲ್ಲಿ ಮೆರವಣಿಗೆ ಸಾಗಿ ಅಂಗಡಿ ಮಾಲೀಕರಿಗೆ ಪ್ಲಾಸ್ಟಿಕ್ ಮಾರಾಟ ಮಾಡದಂತೆ ಸಿಹಿ ಹಂಚಿ ಹೂವನ್ನ ನೀಡಿ ಮನವಿ ಮಾಡಿ ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಯಿತು. ಕುಟುಂಬ ಸಮೇತ ನಿಮ್ಮ ನೆಂಟರಿಗೂ ಹೇಳಿ, ನಮ್ಮ ಜೀವನದಲ್ಲಿ ಪ್ಲಾಸ್ಟಿಕ್ ಅನ್ನು ಏಕ ರೀತಿಯಾದ ಪ್ಲಾಸ್ಟಿಕ್ ಸಾಧ್ಯವಾದಷ್ಟು ಎಲ್ಲ ಪ್ಲಾಸ್ಟಿಕ್ ಅನ್ನು ನಿಷೇಧ ಮಾಡಿ ನಿಮ್ಮ ಮನೆಯನ್ನು ಒಂದು ಪ್ಲಾಸ್ಟಿಕ್ ಮುಕ್ತ
ಕುಟುಂಬ ಅಂತ ಮನೆ ಅಂತ ಘೋಷಣೆ ಮಾಡಿ ಅಂತ ಹೇಳ್ತಾ ತಮ್ಮಲ್ಲಿ ಕೋರ್ತಾ ಇದ್ದಾರೆ. ಆಚರಣೆಯಲ್ಲಿ ಇದೀವಿ ನಾವು. ಶ್ರೀನಿವಾಸಪುರ ತಾಲೂಕು ಮತ್ತು ಪಟ್ಟಣದ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ಇವತ್ತು ವಿಶೇಷವಾದಂತಹ ರೀತಿಯಲ್ಲಿ ಅವರ ಮನಸ್ಸನ್ನು ಮುಟ್ಟುವ ರೀತಿಯಲ್ಲಿ ನಮ್ಮ ಇಡೀ ಭಾರತ ದೇಶವನ್ನು ಪ್ಲಾಸ್ಟಿಕ್ ಮುಕ್ತವಾಗಿ ಮಾಡಬೇಕಂತಹ ಸರ್ಕಾರದ ಏನು ಮಹತ್ವಾಕಾಂಕ್ಷೆಯ ಒಂದು ಉದ್ದೇಶದಿಂದ ಇವತ್ತು ನಮ್ಮ ಪಟ್ಟಣ ವ್ಯಾಪ್ತಿಯಲ್ಲಿ ಇರುವಂತಹ ಎಲ್ಲ ಸಾರ್ವಜನಿಕರಿಗೂ ಅಂಗಡಿ ಮಾಲೀಕರಿಗೂ ಪ್ರತಿಯೊಬ್ಬರಿಗೂ ಈ ಪ್ಲಾಸ್ಟಿಕ್ ಅರಿವು ಬಗ್ಗೆ ಒಂದು ವಿಶಿಷ್ಟವಾದ ರೀತಿಯಲ್ಲಿ ಸ್ವೀಟು ಮತ್ತು ಹೂವನ್ನು ಕೊಟ್ಟುವ ಮುಖಾಂತರ ಆ ಒಂದು ಜೀವಮಾನ ಎಂದಿಗೂ ಅನಿವಾರ್ಯ ಬಿಟ್ಟರೆ 99% ಎಲ್ಲ ಜನರು ನಾವು ಏಕರೀತಿಯ ಪ್ಲಾಸ್ಟಿಕ್ಕು ಮತ್ತು ಇತರೆ ಪ್ಲಾಸ್ಟಿಕ್ಕನ್ನು ಸಹ ನಾವು ನಿಷೇಧ ಮಾಡಿ ನಮ್ಮ ಪರಿಸರವನ್ನು ನಮ್ಮ ದೇಶವನ್ನು ನಮ್ಮ ನಾಡು ನಮ್ಮ ಪಟ್ಟಣವನ್ನು ಉಳಿಸಬೇಕಂತಹ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ನಮಗೆ ಕೈ ಜೋಡಿಸಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದ ಹೇಳ್ತಾ ಈ ಒಂದು ವಿಚಾರವನ್ನು ತಾವು ಹೆಚ್ಚಿಗೆ ಪ್ರಚಾರ ಮಾಡಿ ಪ್ರತಿಯೊಬ್ಬ ಸಾರ್ವಜನಿಕರ ಮನೆ ಮುಟ್ಟುವ ರೀತಿಯಲ್ಲಿ ನೀವು ಹೊಸಕೋಟೆ ತಾಲೂಕಿನ ಆನುಗೊಂಡ ಹಳ್ಳಿ ಹಾಗೂ ಜಡಿಗೇನಹಳ್ಳಿ ಹೋಬಳಿಯ ವಿವಿಧ ಕೆರೆಗಳಿಗೆ ನೀರು ತುಂಬಿರುವ ಏತ ನೀರಾವರಿ ಯೋಜನೆಯ ಕಾಮಗಾರಿಯನ್ನು ಶಾಸಕ ಶರತ್ ಬಚ್ಚೇಗೌಡ ವೀಕ್ಷಿಸಿದರು. ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಶರತ್ ಬಚ್ಚೇಗೌಡ, ರಾಜ್ಯದ ಮುಖ್ಯಮಂತ್ರಿಗಳನ್ನು ಕರೆತಂದು ಏತ ನೀರಾವರಿ ಯೋಜನೆಗಳಿಗೆ ಹಾಗೂ ಸ್ಥಳೀಯ ಕೆರೆಗಳಿಗೆ ನೀರು ತುಂಬಿಸುವ ಕಾರ್ಯಕ್ಕೆ ಉದ್ಘಾಟನೆ ನೆರವೇರಿಸುವ ನಿಟ್ಟಿನಲ್ಲಿ ಇಂದು ವಿವಿಧ ಕೆರೆಗಳಿಗೆ ಭೇಟಿ ನೀಡಿ ಕಾಮಗಾರಿಯ ಗುಣಮಟ್ಟ ಹಾಗೂ ಕಾಮಗಾರಿ ಪರಿಶೀಲನೆ ನಡೆಸಿದ್ದು ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಈ ಯೋಜನೆ ತಂದಿದ್ದೇವೆ ಎಂದರು. ಧಾರವಾಡ ನಗರದ ಸರ್ಕಿಟ್ ಹೌಸ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಜಿಟಿ ದೇವೇಗೌಡ, ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿನಿಂದಲೂ ಜನರು ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ ಎಂದು ಆರೋಪಿಸಿದರು. ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗ್ಯಾರಂಟಿ ಯೋಜನೆಗಳಿಗೆ ರಾಜ್ಯ ಸರ್ಕಾರ ಹಣ ವ್ಯಯಿಸಿ ಅಭಿವೃದ್ಧಿಯಲ್ಲಿ ಹಿಂದೆ ಬಿದ್ದಿದೆ. ತೀವ್ರ ಬರಗಾಲದಿಂದ ರೈತರು ರೋಸಿ ಹೋಗಿದ್ದಾರೆ ಎಂದು ವಾಗ್ದಾಳಿ ನಡೆಸಿದರು. ಪ್ರತಿಯೊಂದು ವಿಷಯದಲ್ಲೂ ಕೇಂದ್ರ ಸರ್ಕಾರದ ವಿರುದ್ಧ ಬೊಟ್ಟು ಮಾಡುತ್ತಿರುವ ರಾಜ್ಯ ಸರ್ಕಾರ ಹಣ ಕೊಟ್ಟು ವಿದ್ಯುತ್ ಖರೀದಿ ಮಾಡುವುದು ಬಿಟ್ಟು ಜವಾಬ್ದಾರಿ ಇಲ್ಲದೆ ಆಡಳಿತ ನಡೆಸುತ್ತಿದೆ. ರೈತ ವಿರೋಧಿ ಜನವಿರೋಧಿ ಆಡಳಿತವನ್ನ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ನೀಡುತ್ತಿದ್ದು ಸರ್ಕಾರದ ಆರನೇ ಭಾಗ್ಯ ರೈತ ಆತ್ಮಹತ್ಯೆ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರು. ಆರು ತಿಂಗಳಿಂದ ನಿರಂತರವಾಗಿ 5 ಗ್ಯಾರಂಟಿಗಳನ್ನು ನಾವು ಪೂರ್ಣ ಮಾಡದೇ ನಮ್ಮ ಗುರಿ ಲೋಕಸಭಾ ಚುನಾವಣೆಯಲ್ಲಿ 20 ಸ್ಥಾನಗಳನ್ನು ಗೆಲ್ತಕ್ಕಂಥದ್ದೇ ನಮ್ಮ ಗುರಿ ಅನ್ನೋದನ್ನು ಬಿಟ್ಟರೆ ನಾವು ಸರ್ಕಾರ 6.5 ಕೋಟಿ ಜನರ ಸರ್ಕಾರ ಎಲ್ಲ ಜನರ ಶ್ರೇಯೋಭಿವೃದ್ಧಿಯನ್ನು ಬಯಸ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅಂತಕ್ಕಂಥದ್ದನ್ನು ಇವತ್ತು ಮರೆತು ಬರೀ 5 ಗ್ಯಾರಂಟಿಗಳ ಮೇಲೆ ನಿಂತಿರ್ತಕ್ಕಂಥ ಈ ಒಂದು ಸರ್ಕಾರ ಈ ಸಂದರ್ಭದಲ್ಲಿ ನಿಮಗೂ ಕೂಡ ಚೆನ್ನಾಗಿ ಅರ್ಥ ಆಗ್ತಾ ಇದೆ ರೈತರ ಪರಿಸ್ಥಿತಿ ಇವತ್ತು ಏನಾಗ್ತಾ ಇದೆ. ಭೀಕರವಾದಂಥ ಬರಗಾಲ ಬಂದಿದೆ. ನಿಮ್ಗೆ ಗೊತ್ತಿರೋ ಹಾಗೆಯೇ ಸರ್ಕಾರ ವರದಿ ಕೊಟ್ಟಿರೋ ಪ್ರಕಾರನೇ 40 ಲಕ್ಷ ಹೆಕ್ಟೇರ್ನಲ್ಲಿ ಬೆಳೆ ಹಾನಿಯಾಗಿದೆ. 4,800 ರೂಪಾಯಿ ನಷ್ಟ ಆಗಿದೆ. 4,800 ಕೋಟಿ ರೂಪಾಯಿ ನಷ್ಟ ಆಗಿದೆ ಬೆಳೆ ಅಂತಕ್ಕಂಥ ಒಂದು ತಾತ್ಕಾಲಿಕ ವರದಿಯನ್ನು ತಯಾರು ಮಾಡಿ ಕೊಟ್ಟಿದ್ದಾರೆ.
ಚಿಕ್ಕಬಳ್ಳಾಪುರ ತಾಲೂಕು ವ್ಯವಸಾಯೋತ್ಪನ್ನ ಸಹಕಾರ ಮಾರಾಟ ಮಂಡಳಿಯ ದಿವಂಗತ ಮುನಿನಂಜಪ್ಪನವರ ಪ್ರತಿಮೆಯನ್ನು ಕಚೇರಿ ಆವರಣದಲ್ಲಿ ಅನಾವರಣಗೊಳಿಸಲಾಯಿತು. ಪಕ್ಷಾತೀತವಾಗಿ ಎಲ್ಲ ಮುಖಂಡರು ಭಾಗವಹಿಸಿ ಸಹಕಾರಿ ಧುರೀಣ ಮುನಿನಂಜಪ್ಪ ಗುಣಗಾನ ಮಾಡಿದರು. ಪ್ರತಿಮೆ ಅನಾವರಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ, ಮುನಿನಂಜಪ್ಪ ಮತ್ತು ನಮ್ಮ ತಂದೆ ಕೆಬಿ ಪಿಳ್ಳಪ್ಪ ಒಳ್ಳೆ ಸ್ನೇಹಿತರು. ನಾನು ಹೈಸ್ಕೂಲು ಓದುವಾಗಲೇ ವ್ಯವಸಾಯೋತ್ಪನ್ನ ಸಹಕಾರ ಸಂಘ ಉನ್ನತ ಮಟ್ಟದಲ್ಲಿತ್ತು. ರೈತರಿಗೆ ಬೇಕಾದ ವ್ಯವಸಾಯ ಸಾಮಗ್ರಿಗಳು ಮಾತ್ರವಲ್ಲ, ಮನೆ ಕಟ್ಟಲು ಬೇಕಾದ ಸಾಮಗ್ರಿಗಳು ಸೇರಿದಂತೆ ಅನೇಕ ಗೃಹ ಬಳಕೆ ವಸ್ತುಗಳು ಸಹ ಒಂದೇ ಮಳಿಗೆಯಲ್ಲಿ ಸಿಗುತ್ತಿತ್ತು. ಸಹಕಾರ ಸಂಘ ರೈತರಿಗೆ ದೇವಸ್ಥಾನದ ಸ್ಥಾನದಲ್ಲಿತ್ತು ಎಂದರು. ಅಂತ ಒಬ್ಬ ಮಹಾನ್ ನಾಯಕರು ಮುನಿನಂಜಪ್ಪನವರು ಇವತ್ತು ಈ ಪುತ್ಥಳಿ ಸ್ಥಾಪನೆ ಮಾಡಿದೆ, ನಿಜಕ್ಕೂ ಅಭಿನಂದನ. ಇವತ್ತು ಅನೇಕ ನ್ಯೂನತೆಗಳಿದೆ ಈ ಇದರಲ್ಲಿ ಅಂತಕ್ಕಂಥ ಹೇಳಿದ್ರು. ಅದನ್ನು ಇವತ್ತು ಆಡಳಿತ ಮಂಡಳಿಯವರೆಲ್ಲ ಕುಳಿತು ಪರಸ್ಪರ ಚರ್ಚೆ ಮಾಡಿ ಪಕ್ಷಾತೀತವಾಗಿ ಇವೆಲ್ಲ ತೀರ್ಮಾನ ಕೊಡ್ಬೇಕು. ಅದು ಯಾರೇ ಎಷ್ಟೇ ದೊಡ್ಡವರಿಗೆ ಸಂಘಕ್ಕೆ ನಷ್ಟ ಮಾಡ್ತಕ್ಕಂಥವ್ರಿಗೆ ಎಲ್ಲಿ ಅವ್ರು ಸಹಕ ಕೊಡ್ಬೇಕು. ನಾನು ಕೂಡ ಸಹಕಾರ ಸಂಘದಿಂದ ಬೆಲೆ ಬಂದಿದೆ. 12 ವರ್ಷಗಳ ಕಾಲ ಗ್ರೇಂಡ್ ಬ್ಯಾಂಕ್ ಅಧ್ಯಕ್ಷ ಆಗಿದ್ದೆ, ಆಫ್ಕೋರ್ಸ್ ಡೈರೆಕ್ಟರ್ ಆಗಿದ್ದೆ, ಮತ್ತು ಎಸ್ ಎಲ್ ಡಿ ಬ್ಯಾಂಕ್ ಡೈರೆಕ್ಟರ್ ಆಗಿ ಆನಂತರ ಶಾಸಕನಾಗಿ ಆಗಿದ್ದೆ. ಅದು ಬೇರೆ ವಿಷಯ. ಇಲ್ಲಿ ಕೂಡ ನಾನು ಯಾವುದೇ ಭ್ರಷ್ಟಾಚಾರ ಆಗಿ ಇನ್ನೊಂದಾಗಿ ಮಾಡಿಲ್ಲ, ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ. ಆ ಒಂದು ಆತ್ಮಸೃಪ್ತಿ ನನಗಿದೆ. ಅದೇ ರೀತಿ ಹಿಂದಿನ ಎಲ್ಲ ಮುಖಂಡರು ಕೂಡ ಅವರ ಮನೆಗಿಂತ ಹೆಚ್ಚಾಗಿ ತಾವು ಕೆಲಸ ಮಾಡ್ತಕ್ಕಂಥ ಸಂಸ್ಥೆಗಳನ್ನು ಪ್ರೀತಿಸ್ತಾ ಇದ್ದೀವಿ. ನಾವು ನೋಡಿದ್ದೇವೆ ಇಲ್ಲಿ ದುಡ್ಡು ತರಬೇಕಾದ ದುಡ್ಡು ಇಲ್ಲದಿದ್ದರೆ ಮುನಿನಂಜಪ್ಪನವ್ರು ಕೊಡೋರು. ಯಾವುದೇ ಹಣ ಬೇಕಾದಾಗ ಅವ್ರ ಸ್ವಂತ ಜೇಬಿಂದ ಕೊಟ್ಟು ಮಾತ್ರ ಹಣ ಬೇಕಾಗ್ತಿದ್ದು ನಾನು ನೋಡಿದ್ದೇನೆ. ಅನೇಕ ಬಾರಿ ನಾನು ಹೈಸ್ಕೂಲ್ಗೆ ಹೋಗೋ ಬಂದು ಕುಳಿತು ಅಷ್ಟೇ ಇದ್ದು ಹೋಗಿರೋದು ನನಗೆ. ಅದರಿಂದ ಇವತ್ತು ಅವರ ಮಹಾನ್ ನಾಯಕರ ಕುತ್ತಳೆಯಿಂದ ಆಹ್ವಾನ ಮಾಡ್ತಾ ಇರ್ತಕ್ಕಂಥದ್ದಕ್ಕೆ ಈಗಿನ ಆಡಳಿತ ಮಂಡಳಿಯವರು ನಾನು ಅಭಿನಂದಿಸ್ತೇನೆ. ಇದೇ ರೀತಿ ಅವರ ಆಧ್ಯಾತ್ಮಿಕವಾಗಿ ಮುಂದೆ ಹೋಗಿ ಇವತ್ತು ಏನಾಗಿದೆ, ಈ ಸಹಕಾರ ಸಂಘಗಳು ಸಹಕಾರ ಸಂಘಗಳಾಗಿಲ್ಲ, ರಾಜಕೀಯ ಜಿದ್ದಾಜಿದ್ದಿಗೆ ಕೇಂದ್ರ ಬಿಂದುಗಳಾಗಿದೆ. ನಾವು ನೋಡ್ತಾ ಇದ್ದೇವೆ ಇದು ಮಿಲ್ಕ್ ಸೊಸೈಟಿ ಚುನಾವಣೆ ಅಂದರೆ ಆ ಊರಿನಲ್ಲಿ ಇರ್ತಕ್ಕಂಥ ಒಂದು 50-60-70 ಜನ. ಇನ್ನು ಮುನಿನಂಜಪ್ಪ ಪ್ರತಿಮೆ ಅನಾವರಣ ಕಾರ್ಯಕ್ರಮದಲ್ಲಿ ಕೆವಿ ನಾಗರಾಜ್, ಮರಳುಕುಂಟೆ ಕೃಷ್ಣಮೂರ್ತಿ, ಚದಲಪುರ ನಾರಾಯಣಸ್ವಾಮಿ ಇತರರು ವೇದಿಕೆಯಲ್ಲಿ ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಸಮರ್ಪಕ ವಿದ್ಯುತ್ ಪೂರೈಕೆ ಮಾಡುವಂತೆ ಒತ್ತಾಯಿಸಿ ರೈತ ಸಂಘದ ಸದಸ್ಯರು ಚಾಮರಾಜನಗರದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಮಹಿಷಾಸುರನ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಮಹಿಷ ದಸರಾ ಆಚರಣೆ ಮಾಡಲಾಯಿತು. ತಿಪಟೂರು ನಗರದಲ್ಲಿ ಮಹಿಷ ದಸರಾ ಆಚರಣೆ ಮಾಡಿದ ನಂತರ ಚಲವಾದಿ ಮಹಾಸಭಾ ಹಾಗೂ ದಲಿತ ಪರ ಸಂಘಟನೆಗಳ ಮುಖಂಡರು ಮೈಸೂರಿನಲ್ಲಿ ನಡೆಯುತ್ತಿರುವ ಮಹಿಷ ದಸರಾ ಆಚರಣೆಗೆ ತೆರಳಿದರು. ಅಧಿಕಾರವಂತೆ ಅಧಿಕಾರ, ಲೋಟಿಗೆ ನಾವು, ಲೋಟಿಗೆ ನಾವು, ಜೈಲಿಗೆ ನಾವು, ಜೈಲಿಗೆ ನಾವು, ಆಫೀಸ್ ಅಂತೆ ಆಫೀಸ್, ಆಫೀಸ್ ಅಂತೆ ಆಫೀಸ್. ಉಸ್ತುವಾರಿ ಸಚಿವರು ರೈತರ ಬಗ್ಗೆ ಕಾಳಜಿ ಇಲ್ಲ, ಅವರು ಸಹ ನಿಜವಾದ ರೈತರ ಬಗ್ಗೆ ಕಾಳಜಿ ಇದ್ರೆ ಈ ಚಳವಳಿಗೆ ಗೌರವ ಕೊಡದಿದ್ರೆ ಈ ಸರ್ಕಾರ ಬರಲಿಕ್ಕೆ ಕಾರಣ ಕರ್ತರಾಗಿವರಾಗಿದ್ರೆ ಬಂದು ನಮ್ಮ ಹತ್ರ ಏನ್ ನಿಮ್ ಸಮಸ್ಯೆ ಇದೆ, ನಿಮ್ ಸಮಸ್ಯೆನ ಬಗೆಹರಿಸ್ತೀವಿ ಅಂತ ಹೇಳ್ತೀನಿ. ಇವತ್ ನೋಡ್ರಿ, ಇಡೀ ರಾಜ್ಯಾದ್ಯಂತ ಎಲ್ಲ ಡಿಸ್ಟಿಕ್ಗಳಲ್ಲಿ ಸಾಯಂಕಾಲ 6 ಆಗ್ತಿದಾಗ್ಲಿ ಎಲ್ಲ ಪಟ್ಟಣಗಳು ಬಿಗಿಬಿಗಿಡಿಗೆ ಅಂತವೆ. 6 ಗಂಟೆ ಆಯ್ತಿದಾಗ್ಲೇ ನೋಡಿ, ದಸರಾ ಮುಗಿಯೋ ತನಕ ಎಲ್ಲ ಡಿಸ್ಟಿಕ್ಕಲ್ಲಿ ಒಂದೇ ಅಲ್ಲ, ಎಲ್ಲೆಲ್ಲಿ ದಸರಾ ಆಚರಣೆ ಮಾಡ್ತಾರೆ ಅಲ್ಲೆಲ್ಲ ಕಡೆನು ಇವತ್ತು ಕರೆಂಟ್ ಕೊಟ್ಟು ವಿಜೃಂಭಣೆಯಿಂದ ದಸರಾ ಮಾಡ್ತಾ ಇದ್ದಾರೆ. ಇವತ್ತು ರೈತ ಇಲ್ಲಿ ಸಾಯ್ತಾ ಇದ್ದಾನೆ, ಕೋಟಿಗಟ್ಟಲೆ ದಸರಾ ಮಾಡ್ಲಿಕ್ಕೆ ಹಣ ಕೊಡ್ತಾ ಇದ್ದಾರೆ. ಇದು ಯಾರಪ್ಪನ ಮನೆ, ಯಾರಪ್ಪನ ಮನೆ ಹಣ ಇದು ಕೇಳ್ಬೇಕೆ? ಕೇಳ್ಬಾರ್ದ ನಾವು ಮನೇಲೇ ಇರ್ಬೇಕ? ನಾವು ಇದಕ್ಕೆ ಬರ್ಲೇಬೇಕಲ್ವಾ? ಈ ಬಂಡ ಸರ್ಕಾರಕ್ಕೆ ಸ್ವಾಭಿಮಾನ ಚಳುವಳಿಗೆ ರೈತ ತಾಯಂದಿರಿಗೆ ದೇಶಕ್ಕೆ ನೀಡುವ ನನ್ನ ತಾತನಿಗೆ ಬೇಕೇ ಬೇಕು.
ಬೇಕು, ಮಾತಕ್ಕಾಗಿ ಹೋರಾಟ, ಎಲ್ಲಿಯ ತನಕ ಹೋರಾಟ, ಆಫೀಸ್ ಅಂತೆ ಆಫೀಸ್, ಆಫೀಸ್ ಅಂತೆ ಆಫೀಸ್, ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು, ಲಾಟಿಗೆ ನಾವು, ಲಾಟಿಗೆ ನಾವು, ಸರಿಯಾದ ಬುದ್ಧಿನ ನಾವು. ಯಾಕಂತಂದ್ರೆ ಇವರು ಅಧಿಕಾರನೇ ಶಾಶ್ವತ ಅಂತ ತಿಳ್ಕೊಂಡಿದ್ದಾರೆ. ಮಾನ್ಯ ಡಿ ಕೆ ಶಿವಕುಮಾರ್ ಹೇಳ್ತಾರೆ ರೈತರ ಬಗ್ಗೆ ಉಡಾಪೆ ಉತ್ತರ ಕೊಡೋದು ಏನು, ಇವರು ಇವರು ಅಧಿಕಾರ ಶಾಶ್ವತ ಅಂತ ತಿಳ್ಕೊಂಡಿರ್ಬೋದು. ಮುಂದೆ ಪ್ರತಿಪಕ್ಷದಲ್ಲಿ ಇರ್ತಕ್ಕಂತ ಪರಿಸ್ಥಿತಿ ಇವರು ಬರ್ತಾನಂತ ಎಚ್ಚರಿಕೆ ಕೊಡಬೇಕಾಗತ್ತೆ. ರಾಜ್ಯ ಸರ್ಕಾರ ಈಗಲಾದ್ರೂ ಹೆಚ್ಚೆತ್ತು ಏನು. ಬಾಣವರ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಕಟ್ಟಡಗಳ ಉದ್ಘಾಟನೆ ಹಾಗೂ ನೂತನವಾಗಿ ಪ್ರಾರಂಭವಾಗಲಿರುವ ಮೆಟ್ರಿಕ್ ಪೂರ್ವ ಬಾಲಕಿಯರ ವಿದ್ಯಾರ್ಥಿ ನಿಲಯದ ಕಟ್ಟಡದ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಶಾಸಕ ಕೆಎಂ ಶಿವಲಿಂಗೇಗೌಡರವರು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಕೆಎಂ ಶಿವಲಿಂಗೇಗೌಡರವರು ಅಭಿವೃದ್ಧಿ ಕಾರ್ಯಗಳಿಗೆ ಎಲ್ಲರೂ ಸಹ ಕೈಜೋಡಿಸಬೇಕು ಹಾಗೂ ಬಾಣವರ ಗ್ರಾಮವು ದಿನೇ ದಿನೇ ಶರವೇಗದಲ್ಲಿ ಬೆಳೆಯುತ್ತಿದ್ದು ಮುಂದೊಂದು ದಿನ ತಾಲೂಕು ಕೇಂದ್ರ ಆಗುವ ಎಲ್ಲ ಲಕ್ಷಣಗಳನ್ನು ಹೊಂದಿರುವಂತಹ ನಗರವಾಗಿದ್ದು ನಗರವು ಅತಿ ವೇಗದಲ್ಲಿ ಬೆಳೆಯುತ್ತಿದೆ. ಅಲ್ಲದೆ ಈ ನಗರಕ್ಕೆ ಅತಿ ಮುಖ್ಯವಾಗಿ ಬೇಕಾಗಿರುವಂತಹ ಮೂಲಭೂತ ಸೌಕರ್ಯಗಳ ಪೂರೈಕೆಗೆ ಯಾವುದೇ ರೀತಿ ಭಿನ್ನ ಭೇದ ಮಾಡದೆ ಶ್ರಮಿಸುವುದಲ್ಲದೆ ನಗರದ ಸರ್ವತೋಮುಖ ಅಭಿವೃದ್ಧಿ ಹಾಗೂ ನಗರದಲ್ಲಿ ಆಗಬೇಕಾಗಿರುವ ಅಭಿವೃದ್ಧಿ ಕಾರ್ಯಗಳಿಗೆ ಪ್ರತಿಯೊಬ್ಬರೂ ಪಕ್ಷಭೇದವನ್ನು ಮರೆತು ಸಹಕಾರವನ್ನು ನೀಡಬೇಕು. ಅರಸೀಕೆರೆ ಕ್ಷೇತ್ರವನ್ನ ರಾಜ್ಯದಲ್ಲಿಯೇ ಮಾದರಿ ಕ್ಷೇತ್ರವನ್ನಾಗಿ ಮಾಡುವುದಾಗಿ ತಿಳಿಸಿದರು. ಶ್ರೀ ಕಲಶದೇವದಾಭ್ಯೋ ನಮೋ ನಮಃ, ಭೂದೇವ್ಯೇ ನಮಃ, ಧೂಪಮಾಘ್ರಾಪಯಾಮಿ. ಓಂ ಧೂರಸಿ ಧೂರ್ವ ಧೂರ್ವಂತಂ ಧೂರ್ವತಯೋ ಅಸ್ಮಾನ್ ಧೂರ್ವಂತಂ ಓರ್ವಯಂ ವಯಂ ಧೂರ್ವಾಮಃ. ಅದಿಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾರೆ ಅಮುಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.